ಎಲ್ಲರಿಗೂ ಬಾಮಿನಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ರವೆ ಉಂಡೆ ನಾವು ನಮ್ಮ ಮನೇಲಿ ನಮ್ಮಜ್ಜಿ ಮತ್ತು ನಮ್ಮಮ್ಮ ಹೇಗೆ ಮಾಡ್ತಾಯಿದ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ತಾಯಿಯವ್ರ ತಾಯಿ ಹೇಳ್ಕೊಟ್ಟಿರೋ ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಈ ರವೆ ಉಂಡೆನ ಮಾಡ್ಬೋದು ನಾನು ತೋರಿಸೋ ವಿಧಾನದಲ್ಲಿ ಮಾಡಿದ್ರೆ ಅಂತೂ ತುಂಬ ಈಸಿಯಾಗಿ ಮಾಡ್ಬೋದು ನಾನು ಈ ರವೆ ಉಂಡೆ ಮಾಡೋದಕ್ಕೋಸ್ಕರ ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಬಾಂಬೆ ರವೆ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ತೋರಿಸ್ತಿರೋ ಈ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ರವೆನ ನಾನು ತಗೊಳ್ತಾ ಇದ್ದೀನಿ ಅಂದ್ರೆ ಕೆಜಿ ಲೆಕ್ಕದಲ್ಲಿ ಒಂದು ಕೆಜಿ ಅಷ್ಟು ಹಾಗೆಯೇ ಸಕ್ಕರೆನ ಮುಕ್ಕಾಲು ಕೆ ಜಿ ಅಷ್ಟು ಅಂದ್ರೆ ನಾನು ತೋರಿಸ್ತಿರೋ ಕಪ್ಪಲ್ಲಿ ಮೂರು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿನೂ ಅಷ್ಟೇ ಜಾಸ್ತಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ತೋರಿಸ್ತಿರೋ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ತುರಿದಿರೋ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ನ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಉಪ್ಯೋಗಿಸ್ಕೊಂಡಿದ್ದೀನಿ ದ್ರಾಕ್ಷಿ ನೋಡಿ ನಾನು ಹಿಡಿ ಹಿಡಿ ಹಾಗೆ ಇದ್ದೀನಿ ಗೋಡಂಬಿ ಮಾತ್ರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಕೂಡ ಅಷ್ಟೇ ಸಿಪ್ಪೆ ಸಮೇತನೇ ಹಾಕ್ಕೊಳ್ತಿದ್ವಿ ಇವಾಗಲೂ ಕೂಡ ನೀವು ಕೂಡ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಚಚ್ಚಿಬಿಟ್ಟು ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ ಹಾಗೆ ತುಪ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಯಿಸಿ ಆರಿಸಿದ ಹಾಲು ಅಂದರೆ ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನಿವಾಗ ಇಷ್ಟು ತೋರಿಸ್ತಾ ಇದ್ದೀನಿ ಇಷ್ಟೊಂದು ಯೂಸ್ ಆಗೋಲ್ಲ ನೋಡಿ ಕುಂಡೆ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಈಗ ಮೊದಲಿಗೆ ನೋಡಿ ನಾನು ಬಾಂಡಿ ಇಟ್ಕೊಳ್ತಾ ಇದ್ದೀನಿ ಆ ಬಾಂಡ್ಲಿಗೆ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಾಂಡ್ಲಿ ಸ್ವಲ್ಪ ಕಾದಾದಮೇಲೆ ಒಂದು ಮೂರು ಸ್ಪೂನಷ್ಟು ತುಪ್ಪ ದೊಡ್ಡ ಸ್ಪೂನಲ್ಲೇ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಅದಕ್ಕೇ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ತುಂಬ ಫ್ರೈ ಮಾಡ್ಕೊಳ್ಬಾರ್ದು ರವೆ ಉಂಡೆಗೆ ಮಾತ್ರ ಡ್ರೈ ಫ್ರೂಟ್ಸು ತುಂಬ ಫ್ರೈ ಮಾಡ್ಕೊಳ್ಬಾರ್ದು ಈಗ ಉಳ್ದಿರೋ ಡ್ರೈ ಫ್ರೂಟ್ಸ್ನ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡ್ಬಿಡೋಣ ಪ್ಲೇಟ್ಗೆ ತೆಗ್ದಿಟ್ಕೊಂಡ್ಬಿಟ್ಟು ಉಳಿದಿರೋ ತುಪ್ಪ ಇರುತ್ತಲ್ಲ ಉಳ್ದಿರೋ ತುಪ್ಪಕ್ಕೆ ನಾವು ತಗೊಂಡಿರೋ ರವೆನ ಹಾಕ್ಕೊಳ್ಬೇಕು ನಾನಿಲ್ಲಿ ಫುಲ್ಲು ರವೆ ಹಾಕ್ಕೊಂಡು ಇದ್ದೀನಿ ನಿಮಗೆ ಫುಲ್ ಹಾಕ್ಕೊಂಡು ಉರಿಯೋಕೆ ಕಷ್ಟ ಆಗುತ್ತೆ ಅಂತಂದರೆ ಎರಡು ಪಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹುರ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ದೊಡ್ಡ ಉರಿ ಇಟ್ಕೊಳ್ಬಾರ್ದು ರವೆ ಕೆಂಪು ಆಗಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ರವೆ ಕೆಂಪು ಆಗಬಾರ್ದು ಕೆಂಪಾದರೆ ಬೇರೆದೇ ಟೇಸ್ಟ್ ಬಂದುಬಿಡತ್ತೆ ಬಿಳಿಯಾಗೇ ಇರಬೇಕು ರವೆ ಚಿಕ್ಕ ಹುರಿಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ರವೆ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ರವೆ ಉಂಡೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ರವೆ ಚೆನ್ನಾಗಿ ಉರಿಲಿಲ್ಲ ಅಂತಂದರೆ ಒಂಥರ ಹಸಿ ಹಸಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರವೆ ರವೆ ಆಗುತ್ತೆ ಇದರಲ್ಲಿ ಮೇಯ್ನ್ ಅಂತಂದರೆ ರವೆ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತೆ ನೋಡಿ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ತುಪ್ಪ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ರವೆ ಉಂಡೆ ನೋಡಿ ನಾನು ಇನ್ನು ಉರಿತಾನೆ ಇದ್ದೀನಿ ಚಿಕ್ಕ ಹುರಿ ಹಾಕಿರೋದ್ರಿಂದ ನಿಧಾನನೇ ಆಗುತ್ತೆ ಸ್ವಲ್ಪ ಉರಿಯೋದಕ್ಕೆ ಈಗ ಈ ರವೆ ಉರ್ದಾಗಿದೆ ಈ ರವೆ ಉರ್ದಿರೋ ರವೆಗೆ ನಾನು ಮಾಡ್ತಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ರವೆ ಬಿಸಿ ಇರಬೇಕಾದ್ರೆ ಸಕ್ಕರೆ ಕೂಡ ಏಲಕ್ಕಿ ಮತ್ತು ಸಕ್ಕರೆ ಎರಡೂ ಕೂಡ ಬಿಡಬೇಕು ಹಾಗೆಯೇ ತುರಿದಿಟ್ಟಿರೋ ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಯಾವ ರೀತಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನೋ ಆ ಥರ ಮಿಕ್ಸ್ ಮಾಡಬೇಕು ಡ್ರೈ ಫ್ರೂಟ್ಸು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡಬೇಕು ನೋಡಿ ಚೆನ್ನಾಗಿ ಬಿಸಿ ಇರಬೇಕಾದ್ರೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಕ್ಕರೆ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರವೆ ಜೊತೆ ನಾನು ಪುಡಿ ಮಾಡಿ ಹಾಕ್ತಿಲ್ಲ ಇಡೀ ಇಡೀ ಸಕ್ಕರೆ ಹಾಕಿದ್ರೇ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರುತ್ತೆ ನೋಡಿ ಕಲಸಿ ಆಯಿತು ನಂದು ಚೆನ್ನಾಗಿ ಒಂದೆರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಮತ್ತು ರವೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೊಬ್ಬರಿ ನೋಡಿ ಇವಾಗ ಕಲಸ ಆದಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಕಾಯಿಸಿ ಆರಿಸಿರೋ ಅಂದರೆ ಕಾಯಿಸಿ ತಣ್ಣದಿರೋ ಹಾಲನ್ನ ತಣ್ಣಕ್ಕಾಗಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಒತ್ತಿಗೆ ಹಾಕ್ಕೊಂಡ್ಬಿಟ್ವಿ ಅಂದರೆ ಫುಲ್ಲು ನೀರು ನೀರಾಗಿ ಹೋಗ್ಬಿಡತ್ತೆ ಒಂದು ಐದೈದು ಸ್ಪೂನು ಆರಾರು ಅಷ್ಟೇ ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಒಂದು ಐದು ಸ್ಪೂನಷ್ಟು ಹಾಕ್ಕೊಂಡು ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೋದು ನೋಡಿ ನಾನಿವಾಗ ಉಂಡೆ ಕಟ್ತಾ ಇದ್ದೀನಿ ಯಾವ ರೀತಿ ಕಟ್ತಾ ಇದ್ದೀನೋ ಉಂಡೆ ಆ ರೀತಿ ನೀವು ಕಟ್ಕೊಳ್ಳಿ ಈ ಥರ ಪ್ರೆಸ್ ಜೋರಾಗಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಪ್ರೆಸ್ ಮಾಡಬೇಕು ನೋಡಿ ನಾನು ಮಾಡಿರೋ ರವೆ ಉಂಡೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ನಾನು ತೋರಿಸಿರೋ ವಿಧಾನದಲ್ಲಿ ಈ ಶಿವರಾತ್ರಿ ಹಬ್ಬಕ್ಕೆ ರವೆ ಉಂಡೆ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಬಾಮಿನಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಫ್ರೆಂಡ್ಸ್